ಅವರಿಗೂ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಜೊತೆಗೆ ನನ್ನ ತಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದಾಗಿಂದಲೇ ನಾನು ಪಕ್ಷದಲ್ಲಿದ್ದೆ. ಆಲ್ರೆಡಿ ನಾನು ಎಲ್ಲೇ ಕ್ಯಾಂಪೇನ್ ಮಾಡಬೇಕು ಏನು ಅಂತ ಹೇಳಿದ್ರು, ಆಲ್ರೆಡಿ ಪ್ಲಾನಿಂಗ್ ಕೂಡ ಇದೆ. ನಾಳೆ ನಾವು ಹೊರಡ್ತಾ ಇದ್ದೀವಿ. ಜೊತೆಯಲ್ಲಿ ಶಿವರಾಜ್ಕುಮಾರ್ ಅವರು ಕೂಡ ತೆಲುಗು ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತಯಾಚನೆ ಮಾಡ್ತಾರೆ. ಪ್ರತಿಯೊಬ್ಬರು ಮೊನ್ನೆನೂ ನನ್ನ ಕೇಳ್ತಾ ಇದ್ರು ಬರ್ತಾರ ಅಂತಂದ್ಬಿಟ್ಟು. ಅವತ್ತು ಗ್ಯಾರಂಟಿ ಬರ್ತಾರೆ ಶಿವಮೊಗ್ಗದಿಂದ ಮತ್ತೆ ಅದು ನನಗೆ ಸ್ವಲ್ಪ ಶೂಟಿಂಗ್ ಇರೋದ್ರಿಂದ ಅದಕ್ಕೆ ಅಡ್ಜಸ್ಟ್ ಮಾಡಿಕೊಂಡು ಭಾಳ ಟೈಮ್ ಅಲ್ಲಿಂದ ತಗೊಳ್ಳೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಪಕ್ಷದಲ್ಲಿ ಯಾವುದೇ ಡಿಸ್ಟ್ರಿಕ್ಟ್ ಆಗಲಿ ಬೇರೆ ತಾಲೂಕುಗಳಾಗಲಿ ಎಲ್ಲಿ ಪಕ್ಷ ಇಷ್ಟ ಆಗಿ ಅಂತಂದ್ಬಿಟ್ಟು ನಾನು ಕ್ಯಾಂಪೇನ್ ಮಾಡೋಕ್ಕೆ ನಾನು ಹೇಳಿದ್ದೀನಿ. ಇಲ್ಲಿರ್ತಾರೆ ಅವರಲ್ಲಿ ನಾನು ಕೂಡ ಇರ್ತೀನಿ ಈ ಪಕ್ಷದಲ್ಲಿ. ಅವ್ರು ಬಂದಾಗ ಮೊದಲಿಂದ ಕೂಡ ನನಗೆ ಇದ್ರ ಬಗ್ಗೆ ಒಲವು ಇದ್ದೇ ಇತ್ತು. ನ್ಯಾಯಕರಾಗಿ ಸಿದ್ದರಾಮಯ್ಯವ್ರಿಗೂ ಕೂಡ ನಾನು ಕ್ಯಾನ್ಸಲ್. ಮತ್ತೆ ನೀವು ಏನಾದರೂ ಪಕ್ಷ ಪ್ರಶ್ನೆಗಳಿದ್ರೆ ನಾನು ಕೇಳ್ಬೋದು. ಯಾರು ದಯವಿಟ್ಟು ಇದ್ರ ಬಗ್ಗೆ ನಾನು ಆನ್ಸರ್ ಮಾಡಲ್ಲ. ಇಫ್ ದೇರ್ ಇಸ್ ಅನ್ ಅದರ್ ಕ್ವೆಶನ್ ಸಮ್ಮಿಟ್ ಕ್ಯಾನ್ ಆಸ್ಕ್ ಎನಿಬಡಿ.